ಶುಭೋದಯ ಎಲ್ಲರಿಗೂ. ನಾನು ಇವತ್ತು ಶಿವಮೊಗ್ಗದಲ್ಲಿದ್ದೀನಿ. ಶಿವಮೊಗ್ಗದಲ್ಲಿ ನಂದು ಇವತ್ತು ಮೂರನೇ ದಿವಸ. ಇವತ್ತಿನ ದಿನಾನ ಶುರು ಮಾಡೋ ಮುಂಚೆ ಒಂದು ಒಳ್ಳೆ ಜಾಗಕ್ಕೆ ಹೋಗಿ ಶುರು ಮಾಡೋಣ ಅಂತ ನಾನು ಒಂದು ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದ ಹೆಸರು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಶ್ರೀ ಶೃಂಗೇರಿ ಜಗದ್ಗುರು ಶಂಕರಾಚಾರ್ಯರು ಮಹಾಸಂಸ್ಥಾನದ ದಕ್ಷಿಣಮಯ ಶಾರದಾ ಪೀಠ ಶೃಂಗೇರಿ. ಇಲ್ಲಿ ಒಂದು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕೆಲವೊಂದು ಸಮಯ ಇಲ್ಲೂ ಇದ್ದು ಈ ದೇವಸ್ಥಾನ ಹೇಗಿದೆ ನೋಡಿಕೊಂಡು ಇದಾದಮೇಲೆ ಇವತ್ತಿನ ದಿನ ಶುರು ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಇಲ್ಲೊಂದು ದೊಡ್ಡದಾಗಿರುವಂಥ ಶಿವನ ಮೂರ್ತಿ ಕಾಣಿಸ್ತಾ ಇದೆ. ಶಿವಲೋಕ ಅಂತಲೇ ಈ ದೇವಸ್ಥಾನಕ್ಕೆ ಕರೀತಾರೆ. ಶಿವಲೋಕ ಅಂತಲೇ ಈ ಪ್ರದೇಶನ ಹೇಳ್ತಾರೆ. ದೂರದಲ್ಲಿ ಒಂದು ಶಿವನ ನಾಮ ಕೇಳಿಸ್ತಾ ಇದೆ, ಶಿವನ ಹಾಡು ಕೇಳಿಸ್ತಾ ಇದೆ. ಹರಕೆರೆ ಶಿವಮೊಗ್ಗ ಸಮಯ 7-1:30 ಇರುತ್ತೆ, ಸಂಜೆ 5-8:30 ಇರುತ್ತೆ ಈ ದೇವಸ್ಥಾನದ್ದು. ಓಂ ನಮಃ ಶಿವಾಯ ಅಂತ ಬೋರ್ಡ್ ಇದೆ. ಓಂ ನಮಃ ಶಿವಾಯ. ಹರಕೆರೆಯ ಶ್ರೀ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಪ್ರವೇಶಿಸ್ತಾ ಇದ್ದೀನಿ ನಾನೀಗ. ಈ ದೇವಾಲಯ ತುಂಗಭದ್ರಾ ನದಿಯ ದಡದಲ್ಲೇ ಇದೆ. ಇದರ ಹಿಂದೆಗಡೆನೆ ಹೊಳೆ ಹರಿತಾ ಇದೆ, ತುಂಗಭದ್ರಾ ನದಿ ಹರಿತಾ ಇದೆ. ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದು ಸುಮಾರು 500ಕ್ಕೂ ಹೆಚ್ಚು ವರ್ಷ ಹಳೆಯದಾಗಿರುವಂಥ ದೇವಸ್ಥಾನ ಇದು. ಈಗ ಸ್ವಲ್ಪ ಬಣ್ಣ ಬಳಿದಿದ್ದಾರೆ, ಬಟ್ ನಾವು ನೋಡಿದ್ರೆ ಕಲ್ಲಿಂದು ಏನು ದೇವಾಲಯಗಳು, ನಾವು ಪುರಾತನ ದೇವಾಲಯಗಳು ನೋಡ್ತೀವಿ ಅದೇ ಶೈಲಿಯ ದೇವಾಲಯ ಇದು. ತುಂಬ ಒಳ್ಳೆಯ ಕೆತ್ತನೆಗಳು, ಕಂಬಗಳು ಕಾಣ್ತಾ ಇದೆ. ನಮಸ್ತೆ ಗುರುಗಳೇ, ನಾವು ಹೀಗೆ ಶಿವಮೊಗ್ಗನ ಸುತ್ತ ಹೊಡಿತಾ ಇದ್ದೀವಿ. ದೇವಸ್ಥಾನ ಕಣ್ಣಿಗೆ ಬಿತ್ತು, ನಾವು ರಾಮೇಶ್ವರ ದೇವಸ್ಥಾನ ಬಗ್ಗೆ ತಿಳ್ಕೊಳ್ಳೋಣ ಅನ್ಕೊಂಡು ಬಂದಿದ್ದೀನಿ. ಈ 500 ವರ್ಷ ಹಿಂದಿನ ಹಳೆ ಕಾಲ ದೇವಸ್ಥಾನ ಶ್ರೀ ರಾಮಚಂದ್ರ ಇಲ್ಲಿ ಬಂದು ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಸ್ಥಾಪನೆ ಮಾಡಿರೋದು ಶ್ರೀರಾಮ. ಹಂಗಾಗಿ ಇಲ್ಲಿಂದ ರಾಮೇಶ್ವರ ದೇವಸ್ಥಾನ ಅಂತೇಳಿ ಅವಾಗಿಂದ ಪ್ರಸಿದ್ಧಿ ಆಗಿದೆ. ಶ್ರೀರಾಮ ಅವರು ಪ್ರತಿಷ್ಠಾಪನೆ ಮಾಡಿರೋದಕ್ಕೋಸ್ಕರ ರಾಮೇಶ್ವರ ಅಂತೇಳಿ ಇಲ್ಲಿ ಹೆಸರು ಬಂದಿದೆ. ಆಮೇಲೆ ಅಶೋಕನ ಕಾಲದ ಶಿಲಾ ಶಾಸನ ಇದೆ ಅಲ್ಲಿ. ಓ ಹೌದಾ, ಪಾಳಿ ಭಾಷೆಯಲ್ಲಿ ಇದೆ ಅದು. ಪಾಳಿ ಭಾಷೆಯಲ್ಲಿ ನಾವು ಇಲ್ಲಿರುವಂಥ ವಾಸ್ತುಶಿಲ್ಪ ನೋಡಿದ್ರೆ ತುಂಬ ಪುರಾತನವಾದದ್ದು ಅನಿಸ್ತಾ ಇತ್ತು. ನಾನು ಕೇಳೋದ್ರಲ್ಲ ಇದ್ದೆ, ಏನಾದರೂ ಲಿಪಿಗಳೇನಾದ್ರು ಸಿಕ್ಕಿವೋ. ಇದೆ ನಾ ಲಿಪಿ ಲಿಪಿ ಇದೆ ಇಲ್ಲಿ, ಲಿಪಿ ಕೂಡ ಕಾಣಿಸ್ತಾ ಇದೆ ನಮಗೆ. ಹಳೆಗನ್ನಡ ಶೈಲಿಯಲ್ಲಿ ಇರುವಂಥದ್ದು. ಇದು ಬಿಟ್ಟರೆ ಬೇರೆ ಏನಾದರೂ ಶಿಲಾಶಾಸನಗಳು ಯಾವ ರಾಜ ಕಟ್ಟಿದ್ದ, ಯಾವ ರಾಜನ ಕಾಲದ ಗೊತ್ತಿಲ್ಲ, ಅದು ಅಷ್ಟೊಂದು ಮಾಹಿತಿ ಮಾಹಿತಿ ಇಲ್ಲ. ಕಂಬಗಳೆಲ್ಲ ಹಾಗೆ ಕಲ್ಲಿನ ಕಂಬಗಳು, ತುಂಬ ಪ್ರಶಾಂತವಾಗಿದೆ ಈ ಜಾಗ. ಶಿವರಾತ್ರಿ ಬಹಳ ವಿಶೇಷ, 1 ಲಕ್ಷ ಜನ ಸೇರುತ್ತೆ. ಹೌದಾ, ಶಿವರಾತ್ರಿ ಬಹಳ ವಿಶೇಷ ಅಲ್ಲಿ. ಪ್ರತಿ ಸೋಮವಾರ ರುದ್ರಾಭಿಷೇಕಕ್ಕೆ ಅಷ್ಟೇ ಬಹಳ ಜನ ಸೇರುತ್ತೆ. ಅನ್ನ ಸಂತರ್ಪಣೆ ಇದೆ ಸೋಮವಾರ. ಹೌದು, ಪ್ರತಿ ಸೋಮವಾರನು ಪ್ರತಿ ಸೋಮ ಅನ್ನ ಸಂತರ್ಪಣೆ ಇದೆ. ಕಾರ್ತಿಕ ಮಾಸದಲ್ಲಿ 1 ತಿಂಗಳು ವಿಶೇಷ ಪೂಜೆ ನಡೀತೆ. ಸಾಯಂಕಾಲ ದೀಪೋತ್ಸವ, ಬಹಳ ಜನ ಸೇರ್ತಾರೆ. ಶಿವಮೊಗ್ಗ ಈ ಕಡೆ ತೀರ್ಥಹಳ್ಳಿ ಎಲ್ಲ ಜನ ಸೇರ್ತಾರೆ, ಎಲ್ಲ ಬರ್ತಾರೆ. ಗಾಜನೂರು ತೀರ್ಥಹಳ್ಳಿ ಎಲ್ಲ. ಶಾರದಾ ಪೀಠಕ್ಕೆ ಇದು ಶೃಂಗೇರಿ ಮಠಕ್ಕೆ ಸೇರುತ್ತೆ. ಇದು ಮಠಕ್ಕೆ ಶೃಂಗೇರಿ ಮಠ ದೇವಸ್ಥಾನ ಇದು. ಶಿವನ ದರ್ಶನ ಮಾಡಬೇಕು ಅನಿಸ್ತಾ ಇದೆ ನೋಡಬಹುದು. ದರ್ಶನ ಮಾಡಿ ಇಷ್ಟೊಂದು ಮುಂದೆ ಬಂದು ಕೂತ್ಕೊಂಡಿದ್ದೀನಿ ಶಿವನ ಮುಂದೆ, ನಿಮಗೂ ದರ್ಶನ ಮಾಡಿಸೋಣ ಅಂತ. ನನಗೆ ಹಾಗೇ ಒಂದು ತುಂಬ ಧನಾತ್ಮಕ ಶಕ್ತಿ ತುಂಬ್ತಾ ಇದೆ ದೇವಸ್ಥಾನದಲ್ಲಿ, ಅದರಲ್ಲೂ ಗರ್ಭಗುಡಿಯಲ್ಲಿ ಶಿವಲಿಂಗದ ಮುಂದೆ ಬಂದು ಕೂತ್ಕೊಂಡ ಮೇಲೆ. ಪೂಜೆ ಮುಗಿತಾ ಇವತ್ತಿಂದ, ಇವಾಗ ಶುರು ಮಾಡ್ತಾ ಇದ್ದೀನಿ. ಪೂಜೆ ಮಾಡ್ತಾ ಇದ್ದೀನಿ, ಪೂಜೆ ಮಾಡ್ತಾ ಈಗ ಅಭಿಷೇಕ ಎಲ್ಲ ಮಾಡ್ಬೇಕು. ಶಿವಲಿಂಗ ಇನ್ನೂ ತುಂಬ ಅಲಂಕೃತವಾಗಿರುತ್ತೆ. ಈಗ ನಾವು ಮುಂಜಾನೆ ಬಂದಿರೋದ್ರಿಂದ ನಮಗೆ ಶಿವನ ಮೂಲ ಸ್ವರೂಪದ ದರ್ಶನ ಆಗ್ತಾ ಇದೆ, ಮೂಲ ಲಿಂಗದ ದರ್ಶನ ಆಗ್ತಾ ಇದೆ. ಸ್ವಲ್ಪ ಸಮಯ ಆದಮೇಲೆ ಶಿವನಿಗೆ ಹೂವಿನ ಅಲಂಕಾರನೂ ಮಾಡ್ತಾರೆ. ಶಿವನ ಎಡಗಡೆ ಮತ್ತು ಬಲಗಡೆ ಗಣಪತಿಯ ವಿಗ್ರಹ, ಮತ್ತು ಈ ಕಡೆ ಪಾರ್ವತಿಯ ವಿಗ್ರಹ ಇದೆ. ಇವು ಕೂಡ ತುಂಬ ಹಳೆಯ ಕಾಲದ ವಿಗ್ರಹಗಳೇ. ಕಪ್ಪು ಶಿಲೆಯಲ್ಲಿ ಕೆತ್ತಿರುವಂಥ ವಿಗ್ರಹಗಳು.
ಹರ್ಕೆರೆ ಈ ರಾಮೇಶ್ವರ ದೇವಸ್ಥಾನದ ಇನ್ನೊಂದು ವಿಶೇಷ ಅಂದರೆ ಇಲ್ಲಿರುವಂಥ ಸುಮಾರು 36 ಅಡಿ ಎತ್ತರದ ಶಿವನ ಮೂರ್ತಿ ನೋಡ್ಬೋದು. ಇಲ್ಲಿರುವಂಥ ಶಿವನ ಮೂರ್ತಿ ಈ ಸ್ಥಳದ ಪ್ರಮುಖ ಆಕರ್ಷಣೆ. ನಾವು ರಸ್ತೆಯಲ್ಲಿ ಹಾದು ಹೋಗುವಾಗಲೇ ಶಿವನ ಈ ಮೂರ್ತಿ ಕಾಣಿಸುತ್ತೆ. ನಮ್ಮ ಮುರುಡೇಶ್ವರದಲ್ಲಿ ಏನು ಒಂದು ಧ್ಯಾನದ ಬಂಗಿಲ್ ಕುಳಿತುಕೊಂಡಿರುವಂಥ ಶಿವ ಇರ್ಬೋದು. ಇದು ಅವರು ಧ್ಯಾನ ಮಾಡ್ತಾ ಇಲ್ಲ, ಹಾಗೆ ಕುತ್ಕೊಂಡಿದ್ದಾರೆ. ಇದು 2007 ಸೋಮವಾರ ಲೋಕಾರ್ಪಣೆ ಆಗಿದೆ. ದೇವಸ್ಥಾನದ ಪ್ರಾಂಗಣ ಮತ್ತು ಅಲ್ಲಿರುವಂಥ ಪ್ರದೇಶ ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಜಾಗ ಶಾಂತವಾಗಿದೆ ಹೇಳಬೇಕು ಅಂದರೆ ಈ ಜಾಗ. ಮತ್ತು ಸಂಜೆ ಇಲ್ಲ ರಾತ್ರಿ ವೇಳೆಯಲ್ಲಿ ಬಂದರೆ ಇನ್ನೂ ಶಾಂತತೆ ನಮಗೆ ಜಾಸ್ತಿ ಸಿಗುತ್ತೆ ಅಂತ ಅನಿಸುತ್ತೆ. ನನಗೆ ದೇವಸ್ಥಾನದೊಳಗಡೆ ಹೋದಾಗೂ ಅಷ್ಟೇ, ಹಾಗೆಯೇ ತುಂಬ ಒಂಥರ ಪಾಸಿಟಿವ್ ವೈಬ್ಸ್ ಏನಂತ ಹೇಳ್ತೀವಿ ಅದು ನನಗೆ ತುಂಬ ಫೀಲ್ ಆಗ್ತಾ ಇತ್ತು. ಇದಿಷ್ಟು ಶಿವಮೊಗ್ಗದ ಹರಕೆರೆಯ ರಾಮೇಶ್ವರ ದೇವಸ್ಥಾನದಿಂದ ಶಿವನ ದರ್ಶನ ಮಾಡಿ ಈ ದೇವಾಲಯನ ಸುತ್ತ ಹೊಡೆದು ನನಗೆ ತುಂಬ ಖುಷಿಯಾಯಿತು. ನೀವೇನಾದರೂ ಶಿವಮೊಗ್ಗದಲ್ಲಿದ್ದರೆ ಇಲ್ಲ ಶಿವಮೊಗ್ಗ ಸುತ್ತಮುತ್ತ ಇದ್ದರೆ ದೇವಸ್ಥಾನಗಳಿಗೆ ಭೇಟಿ ನೀಡಬೇಕು ಅಂತ ಅನ್ನಿಸ್ತಾ ಇದ್ದರೆ ಶಿವನ ದೇವಸ್ಥಾನಕ್ಕೆ ಅಲ್ಲಿ ಒಂದ್ಸರಿ ಬರ್ಬೋದು ನೀವು. ಇದರದ್ದು ಲೊಕೇಶನ್ ಡೀಟೇಲ್ಸ್ ಕೂಡ ನಾನು ಕೊಟ್ಟಿರ್ತೀನಿ. ಮತ್ತು ಬೇರೆ ಜಾಗಗಳಿಗೆ ಹೋಗೋದಿದೆ ಇವತ್ತು. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನೋಡ್ತಾ ಇರಿ ಮಸಾಲಾ ಚಾಯ್ ಮೀಡಿಯಾ. ಬಾಯ್ ಬಾಯ್.